Ui, ರಾಹು ಮದ್ವೆ ಆಗ್ಬೇಕು ಅನ್ಸುತ್ತೆ ನಿಮ್ಗೆಲ್ಲ? ನಮ್ಗೇನು ಅನ್ಸುತ್ತಪ್ಪ ಬರಲ್ಲ ಬರಲ್ಲ ಅಂತ ನಿಮ್ಗೆ ನಾನೇ ಮಾಡಿದ್ದು ಚೆನ್ನಾಯ್ತಾ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಮ್ಮ ವ್ಲಾಗ್ನ ನಾವು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯಿಂದ ಶುರು ಮಾಡ್ತಿದ್ದೀವಿ. ಟೈಟಲ್ ಮತ್ತೆ ಅದನ್ನು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದ್ಬಿಟ್ಟು ಕುಕ್ಕಿಂಗ್ ವೀಡಿಯೋ ಮಾಡೋಣ ಅನ್ಕೊಂಡ್ವಿ. ಕುಕ್ಕಿಂಗ್ ವೀಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ, ಅವ್ರು ಕುಕ್ಕಿಂಗ್ ಮಾಡೋಲ್ಲ, ನಾನು ಮಾಡ್ತೀನಿ. ಸೊ ಏನಿಲ್ಲ, ಒಂದು ಸಣ್ಣದಾಗಿ ಗೆಟ್ ಟುಗೆದರ್ ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ, ಮನೇಲಿ ಅಡುಗೆ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಪ್ಲ್ಯಾನು. ಸೊ ಅದನ್ನೇ ನೀವು ತುಂಬ ಜನ ಕೇಳ್ತೀರಿ, ವ್ಲಾಗ್ ಮಾಡು ವ್ಲಾಗ್ ಮಾಡು ಅಂದ್ಬಿಟ್ಟು ಕುಕ್ಕಿಂಗ್ ವ್ಲಾಗ್ಸ್ನ. ಸೊ ಹಾಗಾಗಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಏನೇನು ಮಾಡ್ತಿದ್ದೀವಿ, ಏನು ಕತೆ ಎಲ್ಲ ತೋರಿಸ್ತೀನಿ ಅಂತ, ಯಾರ್ಯಾರು ಬಂದಿದ್ದಾರೆ ಅಂತಲೂ ತೋರಿಸ್ತೀನಿ. ಇವಾಗ ರೀಟೇಕ್ ತೊಗೋತಾ ಇದ್ದೀವಿ. ನಮ್ಮ ಮಮ್ಮಿ ಯಾಕೋ ಮಾತಾಡಲಿಲ್ಲ ಲಾಸ್ಟ್ ಟೈಮ್ ಆದಷ್ಟು ತೋರಿಸಿದ್ದಕ್ಕೆ. ಸೊ ಇವಾಗ ನಮ್ಮನೆ ಕಿಚನಲ್ಲಿದ್ದೀವಿ, ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ಬರೀ ನಮ್ಮ ಮಮ್ಮಿ ಅಷ್ಟೇ ಅಲ್ಲ, ಇವತ್ತು ಇಲ್ಲಿ ನೋಡಿರಿ ಚಂದನ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಇನ್ವೈಟ್ ಮಾಡ್ತೇವೆ ಲಂಚ್ಗೆ ಅಂತಂದೆ, ನೋಡಿದ್ರೆ ಅವರು ನಮಗೆ ಹೆಲ್ಪ್ ಮಾಡ್ತಾವ್ರೆ ಅಡುಗೆ ಮಾಡೋದಕ್ಕೆ. ಆ್ಯಂಡ್ ಚಂದನ ಕಸಿನು ಬಂದಿದ್ದಾರೆ, ಅವ್ರು ಹೊರಗಡೆ ಇದ್ದಾರೆ, ಆಮೇಲೆ ತೋರಿಸ್ತೀನಂತೆ. ಸದ್ಯಕ್ಕೆ ಏನೇನು ಮಾಡಬೇಕು ಅಂತ ಪಟ್ಟಂತ ನೋಡಿಕೊಂಡು ಶುರು ಮಾಡ್ತೀವಿ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಫಾರಂ ಕೋಳಿ ಇದೆ ಗೈಸ್, ನಾಟಿ ಕೋಳಿ ಎಲ್ಲ, ಇದು ಫಾರಂ ಕೋಳಿ. ಸೊ ಇದರಲ್ಲಿ ಬಿರಿಯಾನಿ ಮಾಡೋಣ, ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ ಅಂತ ಟ್ರೈ ಮಾಡೋಕ್ಕೆ ಇವತ್ತು ಇದನ್ನು ತರಿಸಿರೋದು. ಆ್ಯಂಡ್ ಇಲ್ಲಿ ಬಾಯ್ಲರ್ ಕೋಳಿ ಇದೆ, ಇದರಲ್ಲಿ ಮೋಸ್ಟ್ಲಿ ಏನು ಮಾಡ್ತೀರಮ್ಮ, ಚಿಕನ್ ಗ್ರೇವಿ ಏನಾದರೂ ಮಾಡ್ತಾರೆ. ಬಟ್ ನಾಟಿ ಕೋಳಿ ಟೇಸ್ಟಲ್ಲೇ ಬರುತ್ತೆ ಸಾಂಬಾರೆಲ್ಲ ಮಾಡಿದ್ರೆ ಈ ಕೋಳಿನಲ್ಲಿ, ಫಾರಮ್ನಲ್ಲಿ. ಸೊ ಹಾಗಾಗಿ ಬಿರಿಯಾನಿನು ನಾಟಿ ಕೋಳಿ ಬಿರಿಯಾನಿ ಸ್ಟೈಲ್ ಬರುತ್ತಾ ನೋಡೋಣ ಅಂತ ಇದನ್ನು ಟ್ರೈ ಮಾಡೋಣ. ಅದಾದಮೇಲೆ ಇನ್ನೊಂದು ಸರಿ ಬೇಕಾದ್ರೆ ನಾಟಿ ಕೋಳಿಲಿ ಎಕ್ಸಾಕ್ಟ್ ನಾಟಿ ಕೋಳಿನಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಗೈಸ್ ಇಲ್ಲಿ ಸ್ಪೈಸಸ್ ಎಲ್ಲ ತೆಗೆದುಬಿಟ್ಟು ಜೋಡಿಸಿಟ್ಕೊಂಡಿದ್ದೀನಿ. ಯಾಕೆನ ಎಣ್ಣೆ ಒಳಗೆ ಹಾಕೋಣ, ಅವಲೇ ಹಾಕ್ಬಿಟ್ಟಿದ್ದೆ ನಾನು, ಎಲೆನ ಪಲಾವ್ ಎಲೆ. ಸ್ಪೆಷಲ್ಲು ಡಿಫ್ರೆನ್ಸು ಅಂತ ಏನಿಲ್ಲ. ಓಕೆನ, ರೆಸಿಪಿನಲ್ಲಿ ಈರುಳ್ಳಿ ಹಾಕ್ತಾಯಿದ್ವಿ, ಕಾನ್ಸಂಟ್ರೇಷನ್ ಎಲ್ಲ ಬ್ಲಾಕ್ ಮೇಲಿದೆ. ನೆಕ್ಸ್ಟ್ ಏನ್ ಹಾಕ್ಬೇಕು, ಏನ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದ್ರ ಒಳಗಡೆ ತಲೆ ಕೆಡ್ಸ್ಕೊಂಡೆ ಇಲ್ಲ. ಏನೇನಿದೆ ಏನೇನಿಲ್ಲ ಅಂದ್ಬಿಟ್ಟು ಫಸ್ಟ್ ಮೆಣಸಿನ್ಕಾಯಿ ಹಾಕ್ಬಿಡ್ಬೇಕಾಗಿತ್ತು, ಹಾಕ್ಬೇಕು. ಅದಾದ್ಮೇಲೆ ಈರುಳ್ಳಿ ಎಲ್ಲ ಹಾಕ್ಬೇಕಾಗಿತ್ತು, ಮೆಣಸಿನ್ಕಾಯಿ ಖಾರ ಬಿಟ್ಕೊಳಂಗ. ಬ್ಲಾಸ್ಟ್ ಆಗ್ತಾ ಇದೆ. ನಾವು ಮೊನ್ನೆ ಏನೋ ವಿಲೇಜ್ ಕುಕಿಂಗ್ ಮಾಡ್ಬೇಕಾದ್ರೆ ಬ್ಲಾಸ್ಟ್ ಆಗ್ಬೇಕು ಅಂತಾನೆ ಮೆಣಸಿನ್ಕಾಯಿನ ಕಟ್ ಮಾಡಿದ್ರೆ ಹಂಗಂಗೆ ಹಾಕ್ಬಿಟ್ಟಿದ್ವಿ. ಇದು ಐಸ್ ಕ್ರೀಮ್ ತರ ಹೋದ್ರೆ ಅಲ್ಲಿ ಕೇಕ್ ತರ ಆಯ್ತಾನ, ಸೊ ಅದೇ ತಗೊಂಡು ಐಸ್ ಕ್ರೀಮ್. ಏನು ಯಾವ ಖುಷಿಗೆ ಸುಮ್ಮನೆ ತಿನ್ಬೇಕು ಅಂತ ಅನಿಸ್ತು, ಐಸ್ ಕ್ರೀಮ್ ತಿನ್ನ ತಿಳಿದಂತ. ನಿಮ್ ಬರ್ಡೇನ ಒಬ್ಬರೊಬ್ಬರ ಎಂಟ್ರಿ ಕೊಡ್ತಾ ಇದಾರೆ. ಚೈತ್ರ ಎಷ್ಟು ಗಂಟೆಗೆ ಬರ್ತೀನಿ ಅಂದಿದ್ರೆ? ಅದೇ ನಿಮ್ ನೈಟ್ ಶಿಫ್ಟ್ ಎಫೆಕ್ಟ್ ಅನ್ಬೇಡಿ, ನಿಮ್ದು ಯಾವತ್ತಿದ್ರು ಎಫೆಕ್ಟ್ ಇದ್ದೇ ಇರುತ್ತೆ. ಅವ್ರ ಟೈಮ್ನೇ ನೋಡೋದಿಲ್ಲ, ಈಗ ಅವ್ರು ಹೇಳೋದ್ರ ಟೈಮು ಬರೋದ್ರ ಟೈಮು ಫಿಕ್ಸ್ ಆಗ್ಬಿಡಿ. ಹಿಸ್ಟ್ರಿನಲ್ಲಿ ಇವೆಲ್ಲ ನೋಡಿದ್ದಾರೆ. ಕರೆಕ್ಟ್ 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 ನೋಡಿ ಗೈಸ್, ಅದಕ್ಕೆ ನಮ್ಮ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರಬೇಕು. ನಾನು ಬ್ಲಾಗ್ಗೋಸ್ಕರ ನಾನು ಅಡುಗೆ ಮಾಡ್ತೀನಿ ಅಂತ ಬಂದ್ಬಿಡ್ತೀವಿ, ಬಟ್ ಆ್ಯಕ್ಚುಲಿ ಯಾವಾಗ ಏನಾಗಬೇಕು ಅಂತ ಮರ್ತೋಗ್ಬಿಡ್ತೀನಿ. ಅದಕ್ಕೆ ಅಭ್ಯಾಸ ಇರೋದು, ರೆಗ್ಯುಲರ್ ಆಗಿ ಮಾಡೋದು, ಒಬ್ಬರು ಹೆಡ್ ಕುಕ್ ಅಂತ ಇರಬೇಕಂತ. ಹೆಂಗು ಇದು ಹೋಗೇ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ದಿನ ಎಲ್ಲ ಹಾಕಿದ್ದೀವಿ, ಫುಲ್ಲು ಚರ್ಬಿ ಭರಿತ. ನಾಟಿ ಕೋಳಿನ ನಾನು ಫಾರಂ ಕೋಳಿನೆಲ್ಲ ಸ್ಕಿನ್ ಔಟ್ ಮಾಡ್ಸೋಕ್ಕೆ ಚೆನ್ನಾಗಿರಲ್ಲ, ಸ್ಕಿನ್ ಇರಬೇಕು, ಆ ಒಳಗಡೆ ಕೊಬ್ಬಿರಬೇಕು. ಸೊ ಅದ್ರ ಸಮೇತ ಹಾಕಬೇಕು, ಅವಾಗಲೇ ಟೇಸ್ಟು ಆ ಕೊಬ್ಬೆಲ್ಲ ಇಳ್ಕೊಬೇಕು ಬಿರಿಯಾನಿನಲ್ಲಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಪಾಠ ಚಿಕ್ಕದಾಗಿ ಕಲಿಸುತ್ತೆ ಇಲ್ಲ ನಾನು ಹೇಳದ್ನಲ್ಲ, ಕೂಗಿಸ್ಬೇಕು ಇದನ್ನ. ಸೊ ರೆಗ್ಯುಲರ್ ಆಗಿ ಬಾಯ್ಲರ್ ಆದರೆ ಹಂಗೆ ಬೆಂದೋಗ್ಬಿಡುತ್ತೆ. ಸೊ ಇದನ್ನು ಕೂಗಿಸ್ಬೇಕು, ಮಸಾಲೆ ಎಲ್ಲ ಹಾಕಿ ಕೂಗಿಸ್ಬಿಟ್ಟು ತೆಗೆದು ಅದಾದಮೇಲೆ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇಲ್ಲಲ್ಲ ಬರೀ ರೈಸ್ ಅಷ್ಟೇ, ಆಮೇಲೆ ಹಾಕೋದು ಅಷ್ಟೇ ಎಲ್ಲ ಹಾಕ್ಬಿಡುತ್ತೆ. ಸೊ ಬೇಕಾಗಿರೋ ಮಸಾಲ ಪುಡಿಗಳೆಲ್ಲ ಹಾಕಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ರೆಡಿಮೇಡ್ ಇದು ಬಿರಿಯಾನಿ ಮಸಾಲ ಬರ್ತಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀವಿ. ಲೆಟ್ಸ್ ಗೋ. ಕಲರ್ ಹೆಂಗೆ ಬಂದಿದೆ ಅಂತ ನೋಡ್ತೀರಾ? ನೋಡ್ರಿ ಇಲ್ಲಿ ಕಡೆ ಇರೋ ನಿಮಿಷ ಲೈಟ್ ಹಾಕ್ತೀವಿ. ಓಕೆ, ಸ್ವಲ್ಪ ಅಟ್ಲೀಸ್ಟ್ ಬೆಟರ್ ಇರುತ್ತೆ ನೋಡ್ರಿ. ಹೆಂಗಿದೆ ಕಲರ್? ಮಸ್ತಲ್ಲ, ಸಕ್ಕದಾಗಿ ಬಂದಿದೆ, ವಿಷಲ್ ಬರ್ತಾ ಇದೆ ಬಾರೋ. ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಏನೋ ಒಂದು ಟಾಪಿಕ್ ಬಂತಿಲ್ಲಿ ಹೇಳಿ.
ಮಠ ಸೇರ್ತಾರಂತೆ ಇವರು 18 ವರ್ಷ ಇನ್ನ 18 ವರ್ಷ 19 ವರ್ಷದವರು ಮಠ ಸೇರ್ತೀನಿ ಅಂತ ಹೇಳ್ತಾ ಇದಾರೆ. ಅದು ಬರುತ್ತೆ ಟೈಮ್ ಮದ್ವೆ. ಈಗಿನ ಜನರೇಷನ್ ನೋಡಿದ್ರೆ ಎಲ್ಲಾರು ಇನ್ನು ಡೈವರ್ಸ್ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡಿದ್ದಾರೆ, ನೋಡಿದ್ರೇನೆ ಮದ್ವೆ ಆಗ್ಬೇಕು ಅನ್ಸುತ್ತೆ ನಿಮ್ಗೆಲ್ಲ? ನಮ್ಗೇನು ಅನ್ಸುತ್ತಪ್ಪ ಅಂಕಾಂತಿದಾರ ಅಂಕಾಂತಿದಾ ಮದ್ವೆ ಆಗ್ಬೇಕಂದ್ರೆ ಬರ್ಗೆಟ್ಟಿರೋರ ನೋಡ್ತಾರೆ ಕೈಸ್ ನೋಡಿ ಎಷ್ಟು ಮದ್ವೆ ಆಗೋರೆಲ್ಲ ಬರ್ಗೆಟ್ಟವ್ರು ಅಂತ ಹೇಳ್ತಾರೆ. ಈ ಹುಡುಗಿ ನೋಡ್ಕೊಂಬಿಡಿ, ನಾನೇನು ಹೇಳೋದು ಬೇಡ, ಇವಳು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ, ಪರ್ಮಿಷನ್ ಸಿಕ್ಕಾಗಿದೆ, ಎಲ್ಲಾರು ಸಿಕ್ಕರೆ ನಾಯಿ ಹೊಡ್ದಂಗೆ ಅಂತ. ಗಣ್ಣು ಗಣ್ಣಿರ್ಕೊಂಬಂದಿರ್ತೀನಿ ಜೊತೆಗೆ ಗಣ್ಣೈತೆ. ಸೊ ಏನು ಗೊತ್ತಾ, ಏನು ಹಾಡಾಡಿ ನಿಮ್ಮ ಹುಡುಗನಿಗೆ ಇದ್ರೆ ಜೊತೆನಲ್ಲಿ, ಇಲ್ಲ ಮುಂದೆ ಇದ್ರೆ ಹೆಂಗೆ ಹಾಡು ಹೇಳ್ತೀರಾ, ಯಾವ ಹಾಡು ಹೇಳ್ತೀರಾ ಅಂತ ಕೇಳಿದ್ವಿ. ಅದಕ್ಕೋಸ್ಕರ ಮದುವೆ ಎಲ್ಲ ಆಗೋದಿಲ್ಲ, ಹುಡುಗ ಏನೆಲ್ಲಿಂದ ಬಂದ ಅದಕ್ಕೆ ಮಠ ಕಟ್ತೀನಿ ಅಂತಾರೆ. ಮಠದ ಹಾಡಾಡಿ ನೋಡೋಣ. ಅದು ಬರಲ್ಲ ವಿ ಅವಲೇ, ಅದು ಹಾಡ್ದಲ್ಲ ಹಾಡು ಅದನ್ನೇ. ಹಾಂ ಬಂದೆ ಬಂದೆ, ನನ್ನ ಅಮ್ಮ ಬಾ, ನಮ್ಮ ಮಮ್ಮಿಗೆ ಬಾ, ನಮ್ಮ ಮಮ್ಮಿಗೆ ಹೇಳಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ ಬಂದು ಕೂತಾರೆ. ನಮ್ಮ ಮಮ್ಮಿಗೂ ಗೊತ್ತಿಲ್ದಂಗೆ. ಹ್ಞೂ ನೋಡು, ಅಕ್ಕಿ ಕಡಿಮೆ ಹಾಕಿದ್ರು ನೋಡ್ದಾ, ಪರವಾಗಿಲ್ಲ ನಿಮಗಿಲ್ಲ, ಬೇಡ ಬೇಡ, ನಿನಗೆ ಕೊಡಲ್ಲ, ನಿನಗೆ ಕೊಡಲ್ಲ, ನಿನಗೆ ಕೊಡಲ್ಲ, ನಿನಗೆ ಕೊಡಲ್ಲ, ನಿಮ್ಮ ಅಕ್ಕ ಕೊಡಲ್ಲ. ಫಸ್ಟೇ ಹೇಳ್ಬಿಟ್ರು ಚಿಕನ್ನು ಏನು ಬೇಯಿಸ್ಕೊಬೇಕು ಅಂತ ಅನ್ಕೊಂಡಿದ್ವಿ ಬಿರಿಯಾನಿಗೆ. ಸೊ ಅದು ಬೇಯಿಸ್ಕೊಂಡು ಪ್ರೆಷರ್ ಬಿಟ್ಟು ಎಲ್ಲ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಕಲರ್ ಸಖತ್ತಾಗಿ ಬಂದಿದೆ, ಸಖತ್ತಾಗಿದೆ ಕಲರ್. ನಿಂದೇನು ಕೈ ಮಾಡಿದೆ ಅಲ್ಲಿ? ಸೊ ನಮ್ಮ ಲಂಬು ಇವತ್ತು ಬರಲ್ಲ ಅಂದ್ಬಿಟ್ಟು ಬಂದಿರೋದೇ ದೊಡ್ಡ ವಿಷಯ. 18 ವರ್ಷದ ಹುಡುಗಿ ಎಷ್ಟು ಸುಳ್ಳು ಹೇಳುತ್ತೆ ಇವಾಗಲೇ. ಬಂದ ತಕ್ಷಣ ಕೇಳಿದ್ದೀನಿ ವಯಸ್ಸು ಎಷ್ಟು ಅಂತಾನೆ, ಏನೇನೋ ಸ್ಟೋರಿ ಹೇಳಿದ್ ನಮ್ಮ ಮಮ್ಮಿ ಬೇಜಾರು ಮಾಡ್ಕೊಂಡವ್ರೆ, ಬೈಕೊಂಡವ್ರೆ, ಬಿಡ್ತಾ ಇಲ್ಲ ನಮ್ಮ ಮಮ್ಮಿ ಅಂತೆಲ್ಲ ಹೇಳ್ಬಿಟ್ಟು 18 ವರ್ಷಕ್ಕೆ ಎಷ್ಟು ಸುಳ್ಳು ಹೇಳೋದು ಕಲ್ತಿದ್ಯ ಮುಂದಕ್ಕಿನ ಹೆಂಗೆ? ಯಾರ್ಗಾರ ಅನ್ಸುತ್ತಾ 18 ವರ್ಷ ಈ ಹುಡುಗಿಗೆ ಅಂತ ಅಂದ್ಬಿಟ್ಟು ಇಷ್ಟ ಟೈಟ್ ಐತೆ, ಇಷ್ಟು ಉದ್ದ ಐತೆ? ಎನಿವೆ ಇದೊಂಚೂರು ಸೈಡ್ಗೆ ಇಟ್ಟಿದ್ದೀವಿ, ಓಕೆನಾ? ಇದು ಜಾಸ್ತಿ ಆಗಿಬಿಟ್ಟಿತ್ತು, ರೈಸ್ ಹಾಕಿದ್ರೆ ಕುಕ್ಕರ್ಗಿಂತ ಹೊರಗಡೆ ಬರಬಹುದು ಚಾನ್ಸಸ್ ಇದೆ ಅಂತ, ಅದಕ್ಕೋಸ್ಕರ ಸೇಫರ್ ಸೈಡ್ಗೆ. ಸೊ ಇವಾಗ ರೈಸ್ ಎಲ್ಲ ಹಾಕ್ಬಿಟ್ಟು ಬಿರಿಯಾನಿ ಮಾಡೋಣ. ನಾನು ವ್ಲಾಗ್ ಮಾಡೋ ರೀತಿನ ಇವಾಗ ನಮ್ಮ ಲಂಬು ಹೇಳ್ತಾರೆ. ಹೆಂಗೆ ಲಂಬು? ಮರ್ಯಾದೆ ಕಳೆದ್ ಬಿಡ್ತಾರೆ ನಮ್ದು, ಕೆಟ್ಟದಾಗ ಮಾಡ್ತೀರಾ ಇಲ್ಲ ನಾವು ವ್ಲಾಗ್ನ ಏನೇ ಬಿಡು. ಖುಷಿಗೆ ಇನ್ನೊಬ್ರು ಕೆಟ್ಟದಾಗ ಮಾಡ್ತಾರೆ, ಕೆಟ್ಟದಾಗ ತೋರ್ಸೋದು ಅಂದ್ರೆ ಖುಷಿ. ಆದ್ರೆ ನಂಗೆ ಬೇಜಾರಾಗ್ತಿದೆ, ನೀನ್ ಬರಲಾಗ್ಬೇಕು ಯಾಕೆ ಬಂದೆ? ನೋಡಿ ಬಂದಿದ್ದಕ್ಕೆ ಅಟ್ಲೀಸ್ಟ್ ತಿಂದಾರು ಹೋಗ್ಬೇಕು. ತಿಂದಲ್ಲೇ ಹೋದ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ತಿಂದ್ಬಿಟ್ಟು. ಏನಕ್ಕೆ ಯಾರು ಕಳೀತಾರೆ ನಿನ್ನ ಮಾನ ಮರ್ಯಾದೆ? ಮನೇಲಿ ಹೇಳಿ ಬಂದಿದ್ಯಾ ಊಟ ಬೇಡ ಅಡುಗೆ ಮಾಡ್ಬೇಡ ನನ್ಗೆ? ಹೋಗ್ಬಿಟ್ಟು ಬಂದಿದ್ಯಾ ಅವ್ರ ಮನೆಗೆ, ಸುಮ್ನೆ ಬಂದಿದ್ಯಾ ತಮ್ಮ? ಈಗ ನಾನು ಹೊಸ ಕ್ಯಾಮ್ರಾಮನ್ ನ ಹೈರ್ ಮಾಡ್ಕೊಂಡಿದ್ದೀನಿ, ಬಿರಿಯಾನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಲಂಬು ವ್ಲಾಗ್ ಮಾಡ್ತಾವ್ರೆ. ಇವಾಗ ಸದ್ಯಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ, ಕುಡಿ ಬಂದಿದೆ. ನಮ್ ಕುಕ್ಕು ಕುಕ್ಲ ನಮ್ಮ ಅಡುಗೆ ಭಟ್ರು ಒಂದೇ ಕುಕ್ಕು ಅಂದ ತಕ್ಷಣ ಕುಕ್ಬಿಡ್ತೀಯಾ? ಕುಕ್ಕು ಅಂದಿದ ತಕ್ಷಣ ಕುಕ್ಬಿಡ್ತೀಯಾ? ನೋಡಿದ್ರೆ ಯಾರು ಚೈಲ್ಡ್ ಅನ್ನಲ್ಲ, ರಿಯಾಲಿಟಿ ಗೊತ್ತಲ್ಲ ತೋರ್ಸಂಗೆ. ಹೆಂಗಿದೆ ಗೈಸ್ ನೋಡಿ, ಗೈಸ್ ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ, ಜಿಡ್ಡೆಲ್ಲ ಬಿಟ್ಟಿದೆ. ಚೆನ್ನಾಗಿ ಬರ್ತೀರಿಯಾ? ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ಏನು ಗೊತ್ತಾ, ನಾನೇ ಕುಕ್ ಮಾಡ್ಬಿಟ್ಟು ಅಂದ್ರೆ ಅಡುಗೆ ಮಾಡಿಬಿಟ್ಟು ನಾನೇ ಟೇಸ್ಟ್ ಮಾಡ್ತೀನಲ್ಲ, ನಾನೇ ಸುಮ್ ಸುಮ್ಮನೆ ಚೆನ್ನಾಗಿದೆ ಅಂತೀನಿ ಅಂತ. ಇವತ್ತು ಎಷ್ಟು ಜನ ಇದಾರೆ ನೋಡಿ, ನಮ್ಮ ಟೇಸ್ಟ್ ಹೆಂಗಿದೆ ಏನು ಅಂತ ಹೇಳೋದಕ್ಕೆ. ಸೂಪರ್ ಆಗಿದೆ ಸ್ಮೆಲ್ಲು, ತಿನ್ನಕ್ಕೆ ಹೆಂಗ್ ಇರ್ಬಾರ್ದು, ಅದ್ಭುತ ಕನ್ನಡದಿಂದ. ಯಾಕೆ ಹಂಗ ಅಂತ ಇದೆಯಾ? ಗೈಸ್ ನೋಡಿ ಗೈಸ್, ಏನು ಮಸ್ತಾಗಿ ಕಾಣ್ತಾ ಇದೆ. ಹಾ ಹಾ ಹಾ, ಚೆಫ್ ಕೆ ಜಿ ಕೆ ಜೊತೆ ನಮ್ಮ ಮಮ್ಮಿ. ಇವತ್ತು ನಮ್ಮ ಮಮ್ಮಿದು ಫುಲ್ಲು ದೊಡ್ಡ ಕೈ ಇದೆ. ನಾನು ಅವಾಗವಾಗ ಹೋಗಿ 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 ಫ್ರೆಂಡ್ಸ್ನ ಮಾತಾಡ್ಸ್ಕೊಂಬರೋದು, ಪಾಪ ಅವ್ರಿಗೂ ಬೇಜಾರಾಗುತ್ತಲ್ಲ, ಆ ಥರ ಹೋಗ್ತಾ ಇದ್ದೆ. ಬಟ್ ನಮ್ಮ ಮಮ್ಮಿ ಎಲ್ಲ ಹ್ಯಾಂಡಲ್ ಮಾಡಿದ್ರು. ಇವತ್ತು ಟೇಸ್ಟ್ ಎಲ್ಲ ಚೆನ್ನಾಗಿ, ಏನೇ ಚೆನ್ನಾಗಿ ಬಂದರು ನಮ್ಮ ಮಮ್ಮಿದು ಕೈ ಬಾ. ಏನು ತಿನ್ನಲ್ಲ, ಮುಗ್ಗಿ ಹೊಡ್ಬಿಟ್ಟು ಸ್ಟೀಮ್ ತಡೀರಿ ಗೈಸ್. ಇಲ್ಲಿ ನಮ್ಮ ಮಮ್ಮಿ ಸಪ್ರೇಟಾಗಿ ತಿಟ್ಟಿದ್ದಾರೆ. ಆಹಾ ಹಾ ಹಾ,
ನೋಡಿ ಗೈಸ್, ಇಲ್ಲಿ ಎಗ್ಗಿದೆ ಕಲರು ಸಕ್ಕತ್ತಾಗಿ ಬಂದೈತೆ. ಲಂಬುನ್ ಕರಿತೀನಿ, ಲಂಬು ನಮ್ಮ ಲಂಬು ಕಿವಿ ಕೇಳಿಸ್ತಾ ಇರಲಿ ಹಾಡಾಕಿರೋದಕ್ಕೆ. ಓ ಬಾ 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 ಬಾ, ಅಲ್ಲಿ ಬಂದ್ಬಿಟ್ಲು. ಸ್ಮೆಲ್ ನೋಡಿ ಹೆಂಗಿದೆ ಅಂತ, ಸ್ಮೆಲ್ ನೋಡಿ. ಅಲ್ಲಿ ನನಗೆ ಅಮ್ಮಂತಿತ್ತು, 10 ರೂಪಾಯಿ ಆಕ್ಟಿಂಗ್ ಮಾಡು, 50 ರೂಪಾಯಿ ಆಕ್ಟಿಂಗ್, 100 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ. ಕ್ಲೀನಾಗಿ ನೋಡಿ ಹೇಳು ಅಂತ ಹೇಳಿದ್ರೆ ಒಳ್ಳೆ ಬಂದ್ಬಿಡ್ತು. ಬಿಲ್ಡ್ ಅಪ್ ಕೊಡ್ಬೇಕು, ಈಗೆಲ್ಲ ಕೊಡ್ಬಾರ್ದು ನೋಡಿ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದಲ್ಲ, ನನಗೂ ಬರ್ತಾ ಇದೆ. ಕ್ರೇಜಿ ಕ್ರೇಜಿ ತಿನ್ಕೊಂಬಂದ ರೊಟ್ಟಿ ಇಲ್ದಾಗಿದ್ರೆ ಇನ್ನು ಜಾಸ್ತಿ ಬೇಗ ಹೊಟ್ಟೆ ಹಸಿವಾಗಿರೋದು. ನಿಮ್ಗೆ ಯಾರು ಕರೀದಾರೆ ಹೋಗ್ಬಿಟ್ಟು ತಿನ್ಕೊಂಬಂದಳೆ ಟೇಸ್ಟ್ ನೋಡ್ಕೊಂಡ್ ಬಿರಿಯಾನಿ. ಇದು ನಾನ್ ತಿನ್ನ, ಇಲ್ಲಪ್ಪ ನಾನ್ ತಿಂದಿಲ್ಲ, ನಾನ್ ತಿಂದಿಲ್ಲ. ಚೆನ್ನಾಗಿತ್ತು ಗೈಸ್, ಮಜಾ ಬರುತ್ತೆ. ಇನ್ನು ಗ್ರೇವಿ ಮಾಡಿದಾರಲ್ಲ, ಅದು ತೋರಿಸಿಲ್ಲ ನಿಮಗೆ, ಸೊ ಅದನ್ನು ತಿನ್ನೋಣತ್ತೆ. ಅವಾಗ ನೋಡಿರುತ್ತೆ ಹೆಂಗಿದೆ ಅಂತ. ಐ ಮೀನ್ ರಿವ್ಯೂ ಕೊಡ್ತೀನಿ, ನಾನು ಕೊಡಲ್ಲ ಇವತ್ತು, ಅವರೆಲ್ಲರೂ ಕೈಲಿ ಕೊಡಿಸ್ತೀನಿ. ಗೈಸ್ ಬರಲ್ಲ ಬರಲ್ಲ ಅಂತ ಫಸ್ಟ್ ಲೇಟಾಗಿ ಬಂದಿದ್ದು ಇವರೇ. ಫಸ್ಟ್ ಬಂದ್ಬಿಟ್ಟು ಬಿರಿಯಾನಿ ತಿನ್ನೋದಕ್ಕೆ ನಿಂತ್ಕೊಂಡಿರೋದು ಇವರೇ ಅಲ್ವಾ ಲಂಬು? ಇದೆ ನನ್ನ ಹತ್ರನೂ ಇದೆ, ನಾನು ತಿನ್ಬೇಕು ಅಂತಲೇ ನಿಂತಿರೋದು. ಹಸುವಾಗಿದೆ, ಎಲ್ರಿಗೂ ಹಸುವಾಗಿದೆ, ಅದಕ್ಕೆ ಲೈನಾಗಿ ನಿಂತ್ಕೊಂಡು ಬಡಿಸ್ಕೊಂಬಿಡೋಣ ಅಂತ. ತಟ್ಟೆಗೆ ಹಾಕೊಂಬಂದಿದ್ದೀವಿ, ಚಿಕನ್ ರೆಡಿ ಆಗಿದೆ. ಸೊ ಎಲ್ಲರೂ ಟೇಸ್ಟ್ ಮಾಡಿಬಿಟ್ಟು ಇವತ್ತು ಹೇಳ್ಬೇಕು ಹೆಂಗಿದೆ ಅಂತ. ಹೇಳ್ರಪ್ಪ ನಾನು ಮಾಡಿರೋ ಬಿರಿಯಾನಿ. ಬಾ 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 ಬಾ. ಅವಳು ಅಟ್ಲೀಸ್ಟ್ 50 ರೂಪಾಯಿ ಆ್ಯಕ್ಟಿಂಗ್ ಮಾಡಲಿ, ನೀನು ಪಟ್ಟ ಅಂತ 100 ರೂಪಾಯಿ ಆ್ಯಕ್ಟಿಂಗ್. ಇಲ್ಲ ಇಲ್ಲ 100 ರೂಪಾಯಿ ಆ್ಯಕ್ಟಿಂಗ್ ಇತ್ತು, ಅದಕ್ಕಿಂತ ಬೆಟರ್ ಆಗಿತ್ತು. ಅದಕ್ಕೆ ಚೆನ್ನಾಗಿದೆಯಾ? ಚಂದನವ್ರೆ ನಿಮಗೆ, ನಿಮಗೆ ನಾನೇ ಮಾಡಿದ್ದು ಚೆನ್ನಾಯ್ತಾ? ಇದು ಗ್ರೇವಿ ನಮ್ಮ ಮಮ್ಮಿ ಮಾಡಿದ್ದು, ಚೆನ್ನಾಗಿದೆಯಾ? ವಾಟ್ ಲಂಬು ಸೇ ಸಮಥಿಂಗ್. ಹಾ 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 ಹಾ, ಪಕ್ಕ 50 ರೂಪಾಯಿ. ಚಿಯರ್ಸ್ ಲಂಬು. ನಾರ್ಮಲ್ ಕೋಳಿ ಬಿರಿಯಾನಿ ಮಕ್ಕಿಂತ ಬೆಟರ್ ಆಗಿದೆ ಇದು, ಟೇಸ್ಟ್ ಚೆನ್ನಾಗಿದೆ. ನಮ್ಮ ಮಮ್ಮಿ ಇಂಪಾರ್ಟೆಂಟ್ ಗೈಸ್, ನಮ್ಮ ಮಮ್ಮಿ ಇಂಪಾರ್ಟೆಂಟು. ನಮ್ಮ ಮಮ್ಮಿನೇ ಹೆಲ್ಪ್ ಮಾಡಿದ್ದಲ್ಲ ಮಾಡೋದಕ್ಕೆ, ಸೊ ಹಾಗಾಗಿ ಅವರೇ ಇಂಪಾರ್ಟೆಂಟ್. ಜನ ನೋಡಿ ಗೈಸ್, ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು. ಇಲ್ಲಮ್ಮ ನನಗೆ ಬೆಳಗ್ಗೆ ಕೇಳಿದ್ದಾಗ, ಆ್ಯಕ್ಚುಲಿ ನಾನೇ ಎಲ್ರಿಗೂ ಲೇಟಾಗಿ ಇನ್ಫಾರ್ಮ್ ಮಾಡಿದ್ದು, ಅಂದರೆ ಇವತ್ತು ಬೆಳಗ್ಗೆನೇ ಇನ್ಫಾರ್ಮ್ ಮಾಡಿದ್ದು. ಓಕೆನಾ? ಬಿಕಾಸ್ ನಂದು ಪ್ಲ್ಯಾನ್ ಇರಲಿಲ್ಲ, ಇದು ಲಾಸ್ಟ್ ಮೂಮೆಂಟಲ್ಲಾಗಿ ಪ್ಲ್ಯಾನು. ಬಟ್ ಬೆಳಗ್ಗೆ ಹೇಳಿದ್ದು ಬೆಳಗ್ಗೆ ನಂಗೆ ಡೋಸ್ ಕೊಟ್ಬಿಟ್ಟು ಬೆಳಗ್ಗೆನೇ ಬಂದ್ಬಿಟ್ಟಿದ್ದಾರೆ. ತಲೆ ಆಡ್ಸೋದು ನೋಡ್ರಿ, ಖುಷಿ ಖುಷಿನಾ ಏನು ಏನಕ್ಕೆ ಊಟ ಬಿದ್ದಮೇಲೆ ಇವಾಗ ನಿದ್ದೆ ಬರ್ತಾ ಇದೆ ಲೈಟಾಗಿ, ಬಟ್ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಓಕೆನಾ? ನಮ್ಮ ಲಂಬು ಇವಾಗ ಒಂದು ಐಡಿಯಾ ಕೊಟ್ಟರು. ಏನು ಲಂಬು ಹೇಳು ನೀನು? ಏ ಅದು ಹೇಳ್ದಲ್ಲ, ಏನೋ ಹಾಕೊಂಡು ಹೋಗು ಹುಡುಗಿ ನೋಡಕ್ಕೆ ಹೋಗ್ಬೇಕಾರೆ ಅಂತ. ಫಾರ್ಮಲ್ಸ್? ಹಾಂ ಫಾರ್ಮಲ್ಸ್ ಹಾಕೊಂಡು ಹೋದ್ರೆ ಹುಡುಗಿ ಹಿಂಗೆ ವಿದಾಯ್ತಾರೆ ನೋಡಿ. ನನ್ನ ನೋಡಿ, ಏ ಫಾರ್ಮಲ್ಸಲ್ಲಿ ಚೆನ್ನಾಗಿದ್ನ? ಹ್ಞೂ. ಮತ್ತೆ ಇಲ್ಲ ಇಲ್ಲ, ಅವತ್ತು ಹೆಂಗೆ ಕಾಣ್ತಿದ್ದ? ಕ್ಯೂಟಾಗಿ ಕಾಣ್ತಾ ಇದೆ. ಫಾರ್ಮಲ್ಸ್ ಅಲ್ಲ, ಹಂಗಾರೆ ಇನ್ಮೇಲೆ ಫಾರ್ಮಲ್ಸ್ ಹಾಕೊಂಡೋಗಲ್ಲ? ಅದು ಹೆಣ್ಣು ನೋಡಕ್ಕೆ ಹೋಗ್ಬೇಕಾರೆ, ಅದು ಏನು ಮೆನ್ಷನ್ ಮಾಡಿದ್ದೇನೆಂದರೆ ಹೆಣ್ಣು ನೋಡಕ್ಕೆ ಹೋಗ್ಬೇಕಾದ್ರೆ ಫಾರ್ಮಲ್ಸ್ ಹಾಕೊಂಡೋಗು, ಹುಡುಗಿರು ಪಕ್ಕ ಬಿದೋಗ್ತಾರೆ. ಹಂಗೆ ನೋಡಿ ಗೈಸ್, ಎಂತೆಂಥ ಐಡಿಯಾಸ್ ಕೊಡ್ತಾರೆ 18 ವರ್ಷದ ಹುಡುಗಿ, ಎಂತೆಂಥ ಐಡಿಯಾಸ್ ಕೊಡುತ್ತೆ ನೋಡ್ರಿ. ವಯಸ್ಸು ಮಾತ್ರ 18, ಮಾತು 28ರದ್ದು. ಆಮೇಲೆ ಪಂಚೆ, ಪಂಚೆ ಉಟ್ಕೊಂಡು ಹೋಗ್ಬೇಕಾ ಹೆಣ್ಣು ನೋಡಕ್ಕೆ? ಹಾಂ. ಆ ಹುಡುಗಿ ಜೊತೆ ಏನೋ ದೇವಸ್ಥಾನಕ್ಕೆ ಹೋಗೋದು ಬೇಡ, ಹೆಣ್ಣು ನೋಡಕ್ಕೆ ಪಂಚೆ. ಇದು ಹೆಣ್ಣು ನೋಡಕ್ಕೆ ಹೋದಾಗ ಫಾರ್ಮಲ್ಸ್ ಹಾಕು. ಆಮೇಲೆ ಇವಾಗ ಹುಡುಗಿ ಜೊತೆ ಎಲ್ಲ ರೀಚ್ ಹೋಗ, ನೀನು ಈ ಕಾಫಿ ಕಾಫಿ ಡೇಟ್ಗೆಲ್ಲ ಕರ್ಕೊಂಡು ಹೋಗ್ಬೇಡ, ದೇವಸ್ಥಾನ ಕರ್ಕೊಂಡು ಹೋಗು, ಅದು ಪಂಚೆ ಹಾಕೊಂಡು. ಓಕೆ, ಮಸ್ತಾಗಿರುತ್ತೆ. ಆಮೇಲೆ ಚೆನ್ನಾಗಿ ಗೈಸ್, ಹುಡುಗಿ ಇದ್ದಾಳೋ ಬಿಟ್ಟಿದ್ದಾಳೋ ಓಕೆನಾ, ಬಟ್ ಇವಾಗ ಎಲ್ಲದಕ್ಕೂ ರೆಡಿ ಮಾಡ್ತಾಳೆ ನಮ್ಮ ಲಬ್ಬು. ನಮ್ಮನ್ನ ಏನು ಲಬ್ಬು, ಏನು ತಲೆ ಲಬ್ಬು ನಿಂದು? ಇವಾಗ ನಾವು ಸೆಟ್ ಆಡ್ತಾ ಇದೀವಿ ಎಲ್ಲರೂ, ಕೇಳಿ ಯಾವ್ದು ಬಿತ್ತು ನಿಮಗೆ? ಅಲ್ಲೊಬ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾವ್ರೆ, ಇಲ್ಲಿ ನಾವು ಇಷ್ಟು ಜನ ಸೆಟ್ ಆಡ್ತಾ ಇದೀವಿ. ಹೊಸ ಅಡ್ಮಿಷನ್ ವಿಷ್ಣು ಅಂತ, ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿರ್ತೀರಾ. ಏ ನೀನು ಯಾಕೆ ಕಲ್ತು ನಗ್ತಾ ಇದೀಯ ಪಪ್ಪ, ಶೈ ಆಗ್ಬಿಟ್ರೆ? ಹಾ ಏನು ಸುಮ್ಮನೆ ಇರೋಕ್ಕಾಗಲ್ವ ನೀನು ಕೈಲಿ? ಕಟ್ಟಾಗಲ್ಲ, ನಾನು ಈಗ ಹಂಗೆ ಹಾಕ್ತೀನಿ. ಏಕೆ ಹೌದಾ? ಸರಿ ಇನ್ನೊಂದ್ಸರಿ ಅದೇ ಹಾಕ್ಬಿಡ್ಲಾ.
ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ಯಾವ್ದಾದ್ರು ಸಿಗ್ತೈತೆ ನನಗೆ, ಕರೆಕ್ಟ್ ಆಗಿರೋದು ಸಿಕ್ಕೇ ಇಲ್ಲ. ಇಲ್ಲ 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 ಇಲ್ಲ, ಸೆಟ್ಟಲ್ ಆಗಿಲ್ಲ. ಆಕ್ಚುಲಿ ಸೆಟ್ ಆಗಿರೋದು ನನಗೆ ಗೊತ್ತಿಲ್ಲ, ಇವ್ರು ಕೊಟ್ಟಿರೋದು ನಚ್ಚೇ ತಮಾಷೆ ಮಾಡೋಣ ಅಂತ ವ್ಲಾಗ್ ಓಪನ್ ಮಾಡಿದ್ದು. ನೋಡಿದ್ರೆ ಸೆಟ್ ಆಗ್ಬಿಟ್ಟಿದೆ. ನಾನು ನಿಮ್ಗೆ ಕೊಟ್ಟಿದ್ದು ನೋಡಿಲ್ಲ ಬ್ರೋ. ನಾನು ಇಲ್ಲ ಇಲ್ಲ, ನಾನು ನನ್ನ ತಮಾಷೆ ಮಾಡೋಣ, ನೋಡೋಣ ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ ಬರ್ತೀರಾ ಅಂತ ನೋಡೋಕ್ಕೆ ವ್ಲಾಗ್ ಮಾಡಿದ್ದು. ನೋಡಿ ಸೆಟ್ಟೇ ಆಗ್ಬಿಡ್ತದೆ. ಅವರು ಏನ್ ಹೇಳ್ಕೊಂಡ್ಬಿಟ್ರು, ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಸೆಟ್ ಇಡೋದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಬೇಕಂತಾನೆ ಮೊಬೈಲ್ ಎತ್ಬಿಟ್ಟು ಮಾಡ್ತೀನಿ. ಸೆಟ್ ಆಗಿಲ್ಲ, ನೆಕ್ಸ್ಟ್ ಅವ್ರು ಹಾಕ್ಬಿಟ್ಟು ಅವ್ರ ಮೇಲೆ ಗ್ಯಾಪಲ್ಲಿ ನಾನು ಲಾಸ್ಟ್ ಆಗ್ಬಿಡ್ತೀನಿ. ಎಲ್ಲ ಆಡಿ ಮುಗಿಸಾಯ್ತು, ಬೋರ್ ಆಯ್ತು, ಸೊ ಅದಕ್ಕೋಸ್ಕರ ಎಲ್ಲ ಟೋಟಲ್ ಮಾಡ್ಬಿಡೋಣ ಅನ್ಕೊಂಡಿದ್ದಾರೆ. ನಾವು ಇಷ್ಟು ಟೈಮ್ಸ್ ಆಡಿದ್ದೀವಿ ನೋಡಿ, ಇಲ್ಲಿ ಇಷ್ಟಿದೆ, ಇಲ್ಲಿ ಇಷ್ಟಿದೆ, ಸೊ ಇಷ್ಟು ಸರಿ ಆಡಿದ್ದೀವಿ, ನೋಡೋಣ ಯಾರು ಗೆಲ್ತಾರೆ ಅಂತ. ಇವತ್ತು ನಿದ್ದೆ ಮಾಡ್ಬಿಟ್ಟೈತೆ ಒಂದು ರೌಂಡು. ಅಲ್ಲಿ ಪಾಪ ಹೆವಿ ಹಾರ್ಡ್ ವರ್ಕಿಂಗ್ ಪರ್ಸನ್ನು ನೋಡಿ ಗೈಸ್, ಪಾಯಿಂಟ್ಸ್ ಟೇಬಲು. ನಾನು ಫಸ್ಟು ಚಂದನ. ಚಂದನ ಹೆಂಗೆ ಫಸ್ಟ್ ನೀನು ಎಲ್ಲ ಮೋಸ ಗ್ಯಾಪಲ್ಲಿ ಹಾಕೊಂಡ್ಬಿಟ್ಟಿರ್ತೀರ, ಹೇಳೋಕ್ಕಾಗಲ್ಲ. ಚಂದನ ಸರಿ ಇಲ್ಲ, ಪಕ್ಕದಲ್ಲಿ ಅಲ್ಲೇ ಇದ್ದಿದ್ದೀವಿ ಸೀಟು. ಸೊ ಚಂದನ ಅದು ಫಸ್ಟ್ ಅಂತೆ. ಅದಾದಮೇಲೆ ಸೆಕೆಂಡು ಯಾರು, ಸೆಕೆಂಡ್ ಯಾರು, ಸೆಕೆಂಡ್ ಇವರು, ಆಮೇಲೆ ಥರ್ಡು ಕವನ, ಆಮೇಲೆ ಫೋರ್ತು ನಾನು, ಫಿಫ್ತ್ ಇಲ್ಲಿ. ಏನು ಫೋರ್ತ್ ಫಿಫ್ತ್ ಇಲ್ಲಿ ಪಕ್ಕನೇ ಕೂತಿದ್ದೀವಿ, ಅಂಡರ್ಸ್ಟ್ಯಾಂಡಿಂಗು. ಎಸ್ ವೇಟರ್, ಏನು ತಂದಿದ್ದೀರಾ? ಯಾರಿಗೆ? ಏಕೆ ನನಗೆ? ನನಗೆ ನನಗೆ ಎಷ್ಟು ಹುಡುಗೇಸ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ ತಲೆ ಅದು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಲಂಬು. ಥ್ಯಾಂಕ್ ಯು ಹೇಳು. ಹಾಂ, ನಿಂಗೆ ಗೊತ್ತಿಲ್ವಾ ಏನು ಜಿಪ್ಪುಣಿ ನೀನು? ಹಾಂ, ತಿನ್ನಬಾರ್ದು ಯಾರು ಅಂತ ಅಂದ್ಬಿಟ್ಟು ಇಟ್ಟಿಟ್ಟೆ ಕಟ್ ಮಾಡ್ತಿದ್ಯಾ? ಒಬ್ರು ಮಾಡ್ರಿ, ನಾವಿಲ್ಲಿ ಕಾಯ್ತಾ ಇದೀವಿ ತಿನ್ನಕ್ಕೆ. ಇವರು ನೀನು ಮಾಡು, ನಾನು ಮಾಡು, ನಾನು ನನಗಾಗಲ್ಲ, ನೀನು ಮಾಡು ಅನ್ಕೊಂಡೇ ಇದ್ದಾರೆ. ನಾವು ಎಷ್ಟು ಅಂತ ಕಯಣ ಚಲೋ ಐತಾ? ಐಸು ಮಿಲ್ಟ್ ಆಗಿದೆಯಾ? ಏನೋ ಐಸ್ ಕ್ರೀಮ್ ಕೇಕ್ ಅಂತಿದೆ, ನಾನು ತಿಂದಿಲ್ಲ ನನ್ನ ಲೈಫಲ್ಲಿ. ನೀನು ತಿಂದಿದ್ಯಾ? ಗೈಸ್ ಯಾರು ಚೇರ್ಸ್ ಮಾಡಲಿಲ್ಲ, ಸೊ ಅಲ್ಲಲ್ಲಿಂದಾನೆ ಚೇರ್ಸ್ ಮಾಡಿಕೊಂಡು ಇಲ್ಲಿ ಪಾಯಸ ಮಾಡಿಕೊಂಡು ಕಷ್ಟ ಬೀಳ್ತಾವ್ರೆ ಚೈತ್ರ ಅವರು, ಸಾಧನೆ ಮಾಡ್ತಾರೆ. ಹ್ಞೂ, ಕಷ್ಟ ಬಿದ್ದೀರಿ ಪರವಾಗಿಲ್ಲ. ಹ್ಞೂ, ಎತ್ಕೋ ಅದು ಹೆಂಗೆ ತಿಂತೀಯ ನೋಡು, ಸರಿ ನೋಡ್ತೀನಿ ತೋರಿಸು. ಇಲ್ಲ ಇಲ್ಲ ಬೇಡ ಬೇಡ, ಅವ್ರು ಪೂರ್ತಿ ತಿನ್ನಬೇಕು ಅಂತ ನೋಡಿ ಗೇಸಿಲಿ. ಅಪ್ಪ ಸಣ್ಣ ಮಗು, ಎಲ್ಲರೂ ಬಾಯಲ್ಲಿ ಬಿಡಿ, ಇಲ್ಲೊಂದ್ಸರಿ ಬಾಯಲ್ಲಿ ಬಿಟ್ಟು. ಸೊ ಅವರೆಲ್ಲ ಹೊರಡ್ತಾ ಇದ್ದಾರೆ ಗೇಸ್. ಸೊ ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಬ್ಯಾಚ್ ಹೊಡ್ತಾ ಇದೆ, ಇನ್ನೊಂದು ಬ್ಯಾಚ್ ಇಲ್ಲೇ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಒಬ್ಬರಿಂದೇ ಒಬ್ಬರು ಹೊರಡ್ತಾ ಇದ್ದಾರೆ. ಸೊ ನಮ್ಮ ಲಂಬು ಆಗಲೇ ಹೊಡ್ತೀನಿ ಹೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾರೆ. ಅಲ್ಲಿ ಬೇಗ ಹೊರಡ್ಬೇಕು ತಾನೇ ನೀನು? ಏನೇನು ಬಿರಿಯಾನಿ ತಿಂದೇ ತಾನೆ ಆಗಲೇ ಪರಮ ಗುರಿ ಇವತ್ತಿಂದು ಇದ್ದಿದ್ದು ಬಿರಿಯಾನಿ ತಿನ್ನಬೇಕು ಅಂತ ಬಿರಿಯಾನಿ ತಿಂದು ತಾನೇ ಅಲ್ವಾ ಲಂಬು? ಪಾಪ ಏನು ಗೊತ್ತಾ ಗೈಸ್, ನಾನು ಖುಷಿಯಾಗೋದು ಲಂಬು ವಿಷಯದಲ್ಲಿ. ಅಷ್ಟು ಸಣ್ಣ ವಯಸ್ಸಾದರೂ ಎಷ್ಟು ಮೆಚುರಿಟಿ ಇದೆ ಅಂದರೆ, ಯಾವುದನ್ನ ನಾವು ರೇಗಿಸ್ತಾ ಇದ್ದೀವಿ, ಯಾವುದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ, ಆ್ಯಂಡ್ ಎಷ್ಟರೈಕ್ಸ್ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಓಕೆನಾ? ಅಡ್ಜಸ್ಟ್ ಆಗ್ತಾರೆ, ಅದು ಅದು ಖುಷಿಯಾಗಲ್ಲ. ಆಲೂವೆರಾ ಜೆಲ್ಲು ಮುಖಕ್ಕೆ ಹಚ್ಕೋ, ಚೆನ್ನಾಗಿರುತ್ತೆ, ತಗೋ. ಏನಾದ್ರು ಹಚ್ಚು, ಸ್ವಲ್ಪ ಚೆನ್ನಾಗಾರು ಕಾಣ್ತೀಯ, ಮಖ ನೋಡೋಕ್ಕಾಯ್ತಾ ಇಲ್ಲ, ನ್ಯಾಚುರಲ್ ಅಂತೆ. ಬೈ ಬೈ, ಸಿ ಯು ಸಿ ಸಿ ಯು. ಅವರೆಲ್ರಿಗೂ ಬಾಯಲ್ ಆಯಿತು, ನೀನೇ ಹೋಗೋದು? ನಾನು ಹೋಗೋದ್ನೆ ಕಾಯ್ತೆ ಆಗಲೇ. ಬೈ, ಸಿ ಯು. ಎಲ್ಲ ಅವಾಗಲೇ ಹೆಂಗೆ ಕುಚ್ಚಾಗಿ ಕಿಚ್ಚಾಡ್ಕೊಂಡು ಕೂಗಾಡ್ಕೊಂಡು ಬಿದ್ದಿದ್ವಿ, ಸೊ ಎಲ್ಲ ಒಂದು ಕಡೆಯಿಂದ ಖಾಲಿ ಆಗಿಬಿಟ್ರು. ನಮ್ಮ ಲಂಬು ಖಾಲಿಯಾಗಲಿ ಅಂತ ಕಾಯ್ತಾ ಇದ್ದೀನಿ, ಲಂಬು ಖಾಲಿನೇ ಆಯ್ತಾ ಇಲ್ಲ. ರೊಟ್ಟಿ ರೊಟ್ಟಿ ಮಾಡ್ಕೊಡ್ತೀಯಾ ಗೈಸ್? ನೆಕ್ಸ್ಟು ಕುಕಿಂಗ್ ಬ್ಲಾಗಲ್ಲಿ ನಮ್ಮ ಲಂಬು ರೊಟ್ಟಿ ಮಾಡ್ಕೊಡ್ತಾರಂತೆ, ಅದು ಬಳಿಯೋ ರೊಟ್ಟಿ ಒಂದ್ಸರಿ ಅವ್ರ ಮನೆಗೆ ಹೋದಾಗ ಮಾಡ್ಕೊಟ್ಟಿದ್ರಲ್ಲ ಅದನ್ನ ಮಾಡ್ತಾರಂತೆ. ನಮ್ಮ ಮನೇಲಿ ಹಂಚಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ನಮ್ಮ ಮನೇಲಿ ಇದೆ ಆ್ಯಕ್ಚುಲಿ, ಇಲ್ಲ ಅಂದರೂ ಯೋಚನೆ ಮಾಡಿಬಿಡಿ, ನನ್ನ ಮನೆಯಿಂದ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ದಾರೆ, ಓಕೆನಾ? ನೆನಪಿರಲಿ. ಹಾಂ, ಮಾಡ್ಕೊಡ್ಬೇಕು, ತಂದು ಕೊಡ್ತೀನಿ ಎಲ್ಲ. ಆದ್ರೆ ಅವತ್ತು ಅವ್ರ ಮನೇಲಿ ಮಾಡ್ಕೊಟ್ಟಿದ್ ಸಕಾಲಾಗಿದೆ. ಏಯ್, ಸೆಟ್ ಆಗಿಲ್ಲ ಮನೆ ಆಡೋದು. ಯಾರು ಕೊಟ್ರಿ?
ಇಲ್ಲ ಬಿಡು, ಅದ್ ಯಾಕೆ ಹೇಳ್ತೀರಾ? ಎಲ್ಲ ಎಲ್ರು ಮಕ್ಕ ನೋಡ್ರಿ ಹೇಗಿದೆ. ಆದ್ರೂ ಮಜಾ ಐತೆ. ಅರ್ಜೆಂಟ್ ಅಂದೆಲ್ಲ ಇಲ್ದು ಕೆಲವರು ಅವಶ್ಯ ಮೇಲ್ಗಡೆ ಅವಶ್ಯ ಹೋಗೋ. ನಾನು ಹೇಳಿದ್ದು ಇಲ್ಲಿ ನಮಗೆ ತಿನ್ನಕ್ಕೆ.